ಹಲೋ ಎವ್ರಿಯೋನ್, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ವೀಡಿಯೋದಲ್ಲಿ KCET ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ವೀಡಿಯೋ ಕಂಪ್ಲೀಟಾಗಿ ನೋಡಿ, ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಪಾಯಿಂಟ್ ಹೇಳ್ತಾ ಇದ್ದೀನಿ. ಸೊ ಇದು 100% ಟ್ರೂ ಆಗಿರಲ್ಲ KCET ರ್ಯಾಂಕ್ ವರ್ಸಸ್ ಮಾರ್ಕ್ಸ್, ಬಿಕಾಸ್ ಮಾರ್ಕ್ಸ್ ಮತ್ತು ರ್ಯಾಂಕ್ ಭಾಳಷ್ಟು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಟಾಪರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ಲೆವೆಲ್ ಆಫ್ ಡಿಫಿಕಲ್ಟಿ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ಎಷ್ಟು ಸ್ಟೂಡೆಂಟ್ಸ್ ಅಟೆಂಡ್ ಮಾಡಿದ್ದಾರೆ KCET ಎಕ್ಸಾಮ್, ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಈ ವರ್ಷ ಭಾಳಷ್ಟು ಸ್ಟೂಡೆಂಟ್ಸ್ ಇನ್ನೂ 30% ಇನ್ಕ್ರೀಸ್ ಆಗಿತ್ತು. ಸೊ ಭಾಳಷ್ಟು ಜನ ರಿಜಿಸ್ಟರ್ ಆಗಿದ್ದಾರೆ, ಬಿಕಾಸ್ PUC ಎಕ್ಸಾಮ್ ಕ್ಯಾನ್ಸಲ್ ಆಗಿತ್ತು. ಭಾಳಷ್ಟು ಸ್ಟೂಡೆಂಟ್ಸ್ ಎಲಿಜಿಬಲ್ ಇದ್ದರು KCET. ಸೊ ಎಲ್ಲ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಆ್ಯಕ್ಚುಯಲ್ KCET ರ್ಯಾಂಕ್ ಅಂದರೆ ರಿಸಲ್ಟ್ ದಿವಸ ಗೊತ್ತಾಗುತ್ತೆ. ಸೊ ಇದು ಜಸ್ಟ್ ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು, ಇದೇ ರೇಂಜಲ್ಲಿ ಬರುತ್ತೆ. ಸೊ ಆಲ್ಮೋಸ್ಟ್ ಆಲ್ ಟ್ರೂ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಇದಕ್ಕಿಂತ ಮುಂಚೆ KCET 2020 ಬಗ್ಗೆ ಸ್ವಲ್ಪ ನಿಮಗೆ ಪ್ರೆಡಿಕ್ಷನ್ ತೋರಿಸ್ತೀನಿ. ಸೊ KCET 2020ಯಲ್ಲಿ PCMಅಲ್ಲಿ 299 ಬೋರ್ಡ್ಸ್ ಹೇಳ್ತಾ ಇದ್ದೀನಿ, ಮತ್ತು KCET ಅಲ್ಲಿ 157 ಮಾರ್ಕ್ಸ್ ಬಂದರೆ ರ್ಯಾಂಕ್ 54 ಬಂದಿತ್ತು KCET 2020 ಇದು. ಸೊ KCET 2020 ಅಲ್ಲಿ ಇದು PCM ಬೋರ್ಡ್ಸ್, ಮತ್ತು ಇದು KCET, ಮತ್ತು ಇದು ರ್ಯಾಂಕ್. ಸೊ 299 PCM ಬೋರ್ಡ್ಸಲ್ಲಿ ಬಂದರೆ KCET ಅಲ್ಲಿ PCM 157 ಮಾರ್ಕ್ಸ್, ರ್ಯಾಂಕ್ 54 ಬಂದಿತ್ತು. ಅದೇ PCM ಬೋರ್ಡ್ಸಲ್ಲಿ 295 ಬಂದರೆ, KCET ಅಲ್ಲಿ 109 ಬಂದರೆ, ಆವಾಗ ರ್ಯಾಂಕ್ 2288 ಇತ್ತು. ಸೊ ಇದು ಎಲ್ಲ ಲಾಸ್ಟ್ ಇಯರ್ಸ್ ಇದ್ದಾವೆ, ನಾನು ಫೋಟೋಸ್ ಕೂಡ ತೋರಿಸ್ತೀನಿ. ಸೊ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಸೊ PCM ಬೋರ್ಡ್ಸಲ್ಲಿ 295 ಬಂದಿತ್ತು ಲಾಸ್ಟ್ ಇಯರ್, KCET ಮಾರ್ಕ್ಸ್ 109, ರ್ಯಾಂಕ್ ವಾಸ್ 2288. ಮತ್ತು ಇನ್ನೊಂದು ನೋಡಿ, ಬೋರ್ಡ್ಸಲ್ಲಿ 255, KCET ಅಲ್ಲಿ 130, ಸೊ ರ್ಯಾಂಕ್ ವಾಸ್ 2624. ಇಲ್ಲಿ ನೋಡ್ಬೋದು ಡಿಫ್ರೆನ್ಸ್ ನಿಮಗೆ ಕಾಣಿಸ್ತಿರ್ಬೋದು, KCET ಮಾರ್ಕ್ಸ್ ಜಾಸ್ತಿ ಇದೆ ಬಟ್ ಬೋರ್ಡ್ಸ್ ಮಾರ್ಕ್ಸ್ ಕಡಿಮೆ ಇದೆ. ಸೊ ರ್ಯಾಂಕ್ ಕೂಡ ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಆಗಿದೆ, 400 ಡಿಫ್ರೆನ್ಸ್ ಆಗಿದೆ ಆಲ್ಮೋಸ್ಟ್ ಆಲ್ಮೋಸ್ಟ್. ಈಗ ಬೋರ್ಡ್ ಮಾರ್ಕ್ಸ್ 299 ಇದ್ದರೆ KCET 138 ಇತ್ತು, ಆವಾಗ ರ್ಯಾಂಕ್ 452 ಇತ್ತು. ಸೊ ಇದರಲ್ಲಿ ನೋಡ್ಬೋದು PCM ಬೋರ್ಡ್ಸ್ 299 ಸೇಮ್ ಇದೆ, ಮತ್ತು KCET ಮಾರ್ಕ್ಸ್ ನೋಡಿ ಇಲ್ಲಿ 138 ಇದೆ, 157 ಇದೆ. ರ್ಯಾಂಕ್ ನೋಡಿ ಇಲ್ಲಿ 54 ಇದೆ, ಇಲ್ಲಿ 452 ಇದೆ. ಅಂದರೆ ಇದು 148-58, 19 ಮಾರ್ಕ್ಸ್ ಡಿಫ್ರೆನ್ಸ್ ಇದ್ದಾಗ KCET ರ್ಯಾಂಕ್ ಎಷ್ಟು ಜಂಪ್ ಆಯಿತು ಅಂದರೆ 398 ಇಂದ ಜಂಪ್ ಆಯಿತು. ಸೊ 19 ಮಾರ್ಕ್ಸ್ ಈಸ್ ಈಕ್ವಲ್ಸ್ ಟು 400 ರ್ಯಾಂಕ್ ಡಿಫ್ರೆನ್ಸ್ ಇತ್ತು KCET 2020ಅಲ್ಲಿ. ಇಲ್ಲಿ ನೋಡ್ಬೋದು PCM ಬೋರ್ಡ್ ಸೇಮ್ ಇದೆ, KCET ಮಾರ್ಕ್ಸ್ ಚೇಂಜ್ ಇದೆ. ಬಟ್ ಈ ವರ್ಷ PUC ಬೋರ್ಡ್ಸ್ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಏನಿರ್ಬೋದು ಅಂದರೆ, ಸೊ ಫಾರ್ ಎಕ್ಸಾಂಪಲ್ ಈ ವರ್ಷ ಟಾಪರ್ದು ಸ್ಕೋರ್ 178 ಬಂದರೆ ರ್ಯಾಂಕ್ 1 ಅಂತ ಕನ್ಸಿಡರ್ ಮಾಡ್ಬೋದು. ಇದು ಟಾಪರ್ದು ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ, ಸ್ಕೋರ್ ಕಡಿಮೆ ಆದರೆ ರ್ಯಾಂಕಲ್ಲಿ ಮತ್ತೆ ವೇರಿಯೇಷನ್ಸ್ ಬರ್ತವೆ, ಸ್ಕೋರ್ ಜಾಸ್ತಿ ಆದರೆ ಮತ್ತೆ ರ್ಯಾಂಕಲ್ಲಿ ಚೇಂಜಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ನಾನು 178 ಕನ್ಸಿಡರ್ ಮಾಡಿದ್ರೆ 178 ಮಾರ್ಕ್ಸ್ ಬಂದರೆ ರ್ಯಾಂಕ್ 1 ಇರುತ್ತೆ, ಸೊ ಟಾಪರ್ದು ಅಂತ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನೋಡಿ, 170 ಪ್ಲಸ್ ಮಾರ್ಕ್ಸ್ ಬಂದರೆ ನಿಮ್ಮದು ಬಿಲೋ 10 ಅಂತ ಹೇಳ್ಬೋದು. ಸೊ ಬಿಲೋ 10 ಅಂತ ಹೇಳ್ಬೋದು ರ್ಯಾಂಕ್. ಸೊ 170 ಪ್ಲಸ್ ಮಾರ್ಕ್ಸ್ ಇದ್ದರೆ ಬಿಲೋ 10 ಅಂತ ಹೇಳ್ಬೋದು. ಸೊ ಈಗ 150 ಪ್ಲಸ್ ಮಾರ್ಕ್ಸ್ ಇದ್ದರೆ ಬಿಲೋ 100 ಅಂತ ಹೇಳ್ಬೋದು. ಸೊ ಈಗ 150 ಪ್ಲಸ್ ಮಾರ್ಕ್ಸ್ ಇದ್ದರೆ ಬಿಲೋ 100 ಅಂತ ಹೇಳ್ಬೋದು. ನಿಮ್ಮ ಸ್ಕೋರ್ 140 ಪ್ಲಸ್ ಇದ್ದರೆ ನಿಮ್ಮ ರ್ಯಾಂಕ್ ಬಿಲೋ 200 ಬರುತ್ತೆ. ಸೊ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಟಾಪರ್ದು ಸ್ಕೋರ್ 178 ಇದ್ದರೆ ಈ ಥರ ವೇರಿಯೇಷನ್ಸ್ ಆಗ್ತವೆ. 178ಕ್ಕಿಂತ ಮಾರ್ಕ್ಸ್ ಕಡಿಮೆ ಇದೆ ಮತ್ತೆ ರ್ಯಾಂಕಲ್ಲಿ ಚೇಂಜಸ್ ಆಗುತ್ತೆ. 178 ಪ್ಲಸ್ ಸ್ಕೋರ್ ಇದ್ದರೆ ಕೂಡ ಮತ್ತೆ ಚೇಂಜಸ್ ಆಗುತ್ತೆ. 178 ಇದ್ದರೆ ಈ ಟೈಪ್ ಬರುತ್ತೆ ರ್ಯಾಂಕ್, ಆಲ್ಮೋಸ್ಟ್ ಆಲ್ ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ನಿಮ್ಮ ಸ್ಕೋರ್ 110-130 ಇದ್ದರೆ ನಿಮ್ಮ ಸ್ಕೋರ್ KCET ಅಲ್ಲಿ 110-130 ಇದ್ದರೆ ನಿಮ್ಮ ರ್ಯಾಂಕ್ 500-1K ಬರುತ್ತೆ. ಸೊ ಇದು ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಅಂತ ಹೇಳ್ತಾ ಇದ್ದೀನಿ. ಸೊ ಭಾಳಷ್ಟು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ 500-1K ರ್ಯಾಂಕ್ ಬರುತ್ತೆ. ಈಗ ನೋಡಿ, 90-100 ಮಾರ್ಕ್ಸ್ ಇದ್ರೆ ನಿಮ್ಮ ರ್ಯಾಂಕ್ 3K-4K ಬರುತ್ತೆ ಈಸಿಲಿ, 3K-4K ಬರುತ್ತೆ 90-100 ಇದ್ದರೆ. ಮತ್ತು ಏನಾದರೂ 70 ಪ್ಲಸ್ ಇದ್ದರೆ KCET ಅಲ್ಲಿ ಮಾರ್ಕ್ಸ್, PCM ಹೇಳ್ತಾ ಇದ್ದೀನಿ ನಾನು, ಇನ್ನೊಂದು ಸಲ ರಿಪೀಟ್ ಮಾಡ್ತಾ ಇದ್ದೀನಿ, PCM ಅಲ್ಲಿ 70 ಪ್ಲಸ್ ಮಾರ್ಕ್ಸ್ ಇದ್ದರೆ ನಿಮ್ಮ ರ್ಯಾಂಕ್ ಬಿಲೋ 10K ಬರುತ್ತೆ. ಸೊ ಬಿಲೋ 10K. ಮತ್ತು ಏನಾದರೂ 65 ಪ್ಲಸ್ ಇದ್ದರೆ KCET ಅಲ್ಲಿ 65 ಪ್ಲಸ್ ಇದ್ದರೆ 10K-20K ತನಕ ವೇರಿ ಆಗುತ್ತೆ, ಬಿಕಾಸ್ ಇಲ್ಲಿ ಭಾಳಷ್ಟು ಕಾಂಪಿಟೇಷನ್ ಇರುತ್ತೆ ಸ್ಟೂಡೆಂಟ್ಸ್ದು ರ್ಯಾಂಕ್. ಸೊ ಮಾರ್ಕ್ಸ್ ಒಂದೊಂದು ಮಾರ್ಕ್ಸಿಂದ ಭಾಳಷ್ಟು ರ್ಯಾಂಕ್ ಜಂಪ್ ಆಗುತ್ತೆ. ಇಲ್ಲಿ ನೋಡ್ಬೋದು ಲಾಸ್ಟ್ ಇಯರ್ 19 ಮಾರ್ಕ್ಸಿಂದ 350 ಅಪ್ರಾಕ್ಸ್ 398-400 ರ್ಯಾಂಕ್ ಜಂಪ್ ಆಗಿತ್ತು. ಸೊ ಈ ವರ್ಷ ಕೂಡ ಜಾಸ್ತಿ ಜನ ರಿಜಿಸ್ಟರ್ ಮಾಡಿದ್ದಾರೆ, ಒಂದೊಂದು ಮಾರ್ಕ್ಸಿಂದ ಭಾಳಷ್ಟು ರ್ಯಾಂಕ್ ಜಂಪ್ ಆಗುತ್ತೆ. ಸೊ 178 ಮಾರ್ಕ್ಸ್ಗೆ 1 ಅಂದರೆ 170-150-140-110-130 ಇದ್ದರೆ 500-1K ಬರುತ್ತೆ. ಸೊ ಇದು ಎಕ್ಸ್ಪೆಕ್ಟೆಡ್ ಪ್ರೆಡಿಕ್ಷನ್ ಅಂತ ಹೇಳ್ಬೋದು. ಸೊ ಈಗ ಆ್ಯಕ್ಚುಯಲ್ ಯಾವಾಗ ಅಂದರೆ ರಿಸಲ್ಟ್ ಬಂದ ಮೇಲೇ ಗೊತ್ತಾಗುತ್ತೆ. ಸ್ವಲ್ಪ ವೀಡಿಯೋ ಇನ್ಫಾರ್ಮೇಟಿವ್ ಅಂದರೆ ವೀಡಿಯೋನ ಲೈಕ್ ಮಾಡಿ. ಸೊ KCET 2020 ಬೇಸ್ಡ್ ಡೇಟಾ ಮೇಲೆ ನಾನು ಪ್ರೆಡಿಕ್ಟ್ ಮಾಡಿದ್ದೀನಿ, ಮತ್ತು ಭಾಳಷ್ಟು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಜಸ್ಟ್ ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು, ಇದೇ ಟೈಪ್ ಆಲ್ಮೋಸ್ಟ್ ಇರುತ್ತೆ. ಸೊ KCET 2020 ಫೋಟೋಸ್ ಕೂಡ ನೋಡ್ಬೋದು. ವೀಡಿಯೋ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟಿಲ್ ದೆನ್ ಸೀ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಟೇಕ್ ಕೇರ್, ಬಾಯ್.